ಹಾಯ್ ವಿವರ್ಸ್, ಶ್ಯಾಮಾ ಸ್ಟುಡಿಯೋದಲ್ಲಿ ನಾನಿವತ್ತು ನನ್ನ ಪೆಟ್ ಮಿಯಾ ಇವಳನ್ನು ಔಟಿಂಗ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವಳು ಮರಿ ಇಟ್ಟ ಮೇಲೆ ಎಲ್ಲೂ ಸಹ ನಾನು ಕರ್ಕೊಂಡು ಹೋಗೋಕ್ಕೆ ನನಗೆ ಸ್ವಲ್ಪ ಬ್ಯುಸಿ ಆಯಿತು, ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ. ಅವಳಿಗೆ ವೆಹಿಕಲಲ್ಲಿ ಹೋಗೋದಂದರೆ ತುಂಬ ಹ್ಯಾಪಿ ಅವಳು. ನಾನು ಫೋರ್ ವೀಲರ್ ಡ್ರೈವಿಂಗ್ ಮಾಡೋದೇ ತುಂಬ ದಿನ ಆಗಿತ್ತು, ಅಂದರೆ ಒಂದು 2 ಮಂತ್ಸ್ ಜಾಸ್ತಿ ಆಗಿತ್ತು. ಸೊ ಸ್ವಲ್ಪ ಕನ್ಫ್ಯೂಷನಲ್ಲಿ ಡ್ರೈವಿಂಗ್ ಮಾಡ್ತಾಯಿದ್ದೆ. ಅದ್ರ ಜೊತೆಗೆ ಇವಳು ಕೂಡ ನನ್ನ ಸ್ವಲ್ಪ ಏನವಳಿಗೂ ಸ್ವಲ್ಪ ಭಯ ಥರ ಮಾಡ್ತಾಯಿದ್ಲು. ನಮ್ಮದು ಸಣ್ಣ ಪುಟ್ಟ ಶಾಪಿಂಗ್ ಇತ್ತು, ಹಾಗೆ ಮಗ ಕೂಡ ಬಂದಿದ್ದಾನೆ ಬ್ಯಾಂಗ್ಳೂರಿಂದ. ಸೊ ಹೋಗ್ತಾ ಇದ್ದೀನಿ. ನನ್ನ ಮಿಯಾ ಮರಿ ಇಟ್ಟು ಈಗ 6 ಮಂತ್ಸ್ ಕಳೀತು. ಅವಳು ಮರಿ ಇಟ್ಟಾಗ 7 ಪಪ್ಪೀಸ್ ಇದ್ವಲ್ಲ. ಸೊ ಅವಳು ತುಂಬ ವೀಕ್ ಆಗಿದ್ಲು, ತುಂಬ ಅಂದರೆ ತುಂಬ ವೀಕ್ ಆಗಿದ್ಲು. ಮತ್ತು ಅವಳದು ಹೇರ್ ಫಾಲ್ ಎಲ್ಲ ಆಗಿ ಅವಳು ಗೋಲ್ಡನ್ ರಿಟ್ರೀವರ್ ಅಂತ ಯಾರು ಹೇಳಿದರೂ ನಂಬಲ್ಲ, ಆ ಥರ ಆಗಿಬಿಟ್ಟಿದ್ಲು ಅವಳು. ಬಟ್ ಇವಾಗ ತುಂಬ ಚೆನ್ನಾಗಾಗಿದ್ದಾಳೆ, ತುಂಬ ದಪ್ಪ ಆಗಿದ್ದಾಳೆ, ಮತ್ತು ಹೇರ್ ಎಲ್ಲ ತುಂಬ ಚೆನ್ನಾಗಿ ಗ್ರೋತ್ ಆಗಿದೆ. ಇವಳಿಗೆ ಈಗ 1.5 ವರ್ಷ ಆಗಿರೋದಷ್ಟೇ, ಬಟ್ ಇವಳು ತುಂಬ ಚೆನ್ನಾಗಿ ಗ್ರೋತ್ ಆದ ಕಾರಣ ಜಾಸ್ತಿ ಏಜಾದ ಆಗಿ ಕಾಣ್ತಾ ಇದ್ದಾಳೆ. ಸೊ ಇನ್ನೂ ಕೂಡ ಅವಳದು ಆ ನಾಟಿನೆಸ್ ಇನ್ನೂ ಹೋಗಲಿಲ್ಲ ಅವಳಿಗೆ. ನನಗೆ ಬ್ಯಾಂಕಲ್ಲಿ ಸ್ವಲ್ಪ ಕೆಲಸ ಇತ್ತು. ಸೊ ಅವಳನ್ನ ಒಬ್ಬಳನ್ನೇ ಕಾರಲ್ಲಿ ಬಿಟ್ಟರೆ ಅವಳು ಗಡಿಬಿಡಿ ಮಾಡ್ಕೊತಾಳೆ, ಭಯ ಪಡ್ತಾಳೆ ಅಂತ ಮಗ ಹೊರಗಡೆ ಕರ್ಕೊಂಬಂದ. ಅಲ್ಲೇ ಸೆಕ್ಯೂರಿಟಿ ಇದ್ದವರಿಗೆ ಅವ್ರಿಗೂ ತುಂಬ ಖುಷಿಯಾಯಿತು. ಬ್ಯಾಂಕ್ ಕೆಲಸ ಮುಗಿಸ್ಕೊಂಡು ನನ್ನ ಫ್ರೆಂಡ್ ಶಾಲಿಟಕನ್ ಮನೆಗೆ ಹೋದ್ವಿ ನಾವು. ಬಟ್ ಅಲ್ಲಿ ತುಂಬಾ ಇವಳನ್ನು ಕಚ್ಚಿದ್ರೆ ಅಂತ ನಾವು ಹೊರಗೆ ನಿಂತದ್ದು. ಅವನು ಅವನನ್ನು ಕಟ್ಟುತ್ತೀರಾ? ಎಲ್ಲರನ್ನ ಕಟ್ಟಿದ್ದೀರಾ? ಇವನನ್ನು ಕಟ್ಟಿಯಲ್ಲ, ನನ್ನ ಮೀಯನ್ನ ಕಚ್ಚಿದ್ರೆ ಅಲ್ಲ, ಅವನು ಹೊರಗೆ ನಿಲ್ತೇನೆ ಹೇಳುದು. ಮೀ ಬನ್ನಿಂಡ ಅಲ್ಲ, ಅವಳ ಹತ್ರ ಬರ್ತೀಯ ಒಳಗೆ ಅಂತ ಬನ್ನಿಂಡ ಬಾ. ವರ್ಣವನು 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 ಎಂದಡಿ ಚೊರ ನಿಂದೆ ಮೇ ಬಣ್ಣ ಇಡಿ ಚೊರ ಎಂದಡಿ ನಿಂದೆ. ಶಾಲಿಟಕನ್ ಮನೇಲಿರೋ ಪೆಟ್ಟುಗಳ ಬಗ್ಗೆ ನಾನೊಂದು ಆಲ್ರೆಡಿ ಲಾಗ್ ಮಾಡಿದೆ, ನನ್ನ ವ್ಯೂವರ್ಸ್ ನೋಡಿರ್ಬೋದು ಅಂದ್ಕೊಳ್ತೀನಿ. ನೋಡಲಿಲ್ಲ ಅಂದರೆ ದಯವಿಟ್ಟು ನೋಡಿ. ತುಂಬ ಪೆಟ್ಸ್ ಇದ್ದಾವೆ ಅವ್ರ ಮನೇಲಿ. ಅದೇ ಥರ ಎಲ್ರಿಗೂ ಕೂಡ ನನ್ನ ವಾಯ್ಸ್ ಕೇಳಿದ ಕೂಡಲೇ ತುಂಬ ಸೌಂಡ್ ಮಾಡ್ತಾರೆ, ನಾನು ಹೋಗಿ ಅವ್ರನ್ನ ಮಾತಾಡಿಸ್ಬೇಕು. ಸೊ ಇವಾಗ ಒಂದು ತೋಟಕ್ಕೆ ಹೋಗ್ತಾ ಇದ್ದೀವಿ ನಾವು, ತೆಂಗಿನ ತೋಟ. ಅಲ್ಲಿ ಇವಳಿಗೆ ಅಷ್ಟಲ್ಲಿ ತುಂಬ ಭಯ ಇತ್ತು, ಅಲ್ಲ ಸಣ್ಣ ನದಿ ಥರ ಸಣ್ಣ ದಾರಿ ಕೊಡ್ತೀನಿ. ಸೊ ಈಗ ಅವಳು ಅಂಗಡಿ ಒಳಗಡೆ ಎಲ್ಲ ಹುಡುಕ್ತಾ ಇದ್ದಾಳೆ, ಏನು ಭಾರಿ ಪರಿಚಯ ಇರೋ ಥರ ಎಲ್ಲ ಹುಡುಕ್ತಾ ಇದ್ದಾಳೆ ಅದರ ಒಳಗಡೆ. ಇದು ಅಂದರೆ ತೆಂಗಿನ ತೋಟದ ಮಧ್ಯದಲ್ಲಿ ಒಂದು ಸಣ್ಣ ಮನೆ, ಖಾಲಿ ಚೀಲ ಕೊಡೋದು ಬೇಡ. ಮಿಯಾ ಥ್ಯಾಂಕ್ ಯು ಅಣ್ಣ, ಬರ್ತೇನೆ ಬಾ ನಡ್ಕ ಪೋ ಮಿಯಾ. ಅವಳು ಅದೇ ಇಟ್ಟು ಬರೋಣದಲ್ಲ ಹಿಂಗೆಲ್ಲ ಮಿಯಾ. ಅಲ್ಲ ಇಡಿ ನಿಮ್ಮ ಬಣ್ಣ ಇಡಿ ನಿಮ್ಮ ನಿಮ್ ನಡ್ಕ ನಡ್ಕಡಿ ಮಿಯಾ ಬರನಿಲ್ಲ. ಮೈ ಡಿಯರ್ ವ್ಯೂವರ್ಸ್, ನನ್ನ ಕೆಲಸ ಎಲ್ಲ ಮುಗೀತು, ಇನ್ನು ರಿಟರ್ನ್ ಹೊರಡಬೇಕು.
ಸೊ ಮುಂದಿನ ಲಾಗ್ನೊಂದಿಗೆ ನಿಮ್ ಜೊತೆಗೆ ನಾನು ಇರ್ತೇನೆ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಬೈ, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮೀನಿಂಡ ಕುಂಜಿದ ಎಲ್ಲಿದ ಚುಂಡ ಇಟ್ಟಾಗಿಟ್ಟು ಇಲ್ಲಿ ಪೋಯ್ ಚಾಡಂಡ ನೀ ಪಳ್ಳದಿಲ್ಲಿಗೆ. ಮಿಯಾ ವೀಡು ತರ್ಗ ಎಂದಾಕೆ ಕ್ಲೀನ್ ಹಾಕೋಣ ಹತ್ರ ಹಂಗಾದ